ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ನಾವು ನಮ್ಮ ಮನೋಜ ತೋಟಕ್ಕೆ ಬಂದಿದ್ದೀವಿ. ನೋಡಿ ತೋಟ ಹೆಂಗಿದೆ ಅಂತ. ತೆಂಗಿನ ತೋಟ ನೋಡಿ ನೋಡಿ. ಅಲ್ಲಿ ಬಂದು ನಾಲ್ಕು ಜಟ್ಟು ಆರ್ತಾ ಇದೆ ಒಂದೇ ಬೋರಲ್ಲಿ. ಅಷ್ಟು ನೀರಿದೆ ಇವತ್ತು ತೋಟಲ್ಲಿ. ನಮ್ಮ ಜಮೀನಲ್ಲಿ ಅಷ್ಟಿಲ್ಲ ನೀರು ಇದೆ. ನಮಗೆ ಎರಡು ಬೋರ್ ಇದೆ, ಆದರೆ ಎರಡು ಬೋರಲ್ಲಿ ಇವ್ರದ್ದು ಒಂದೇ ಬೋರಲ್ಲಿ ಬರೋಷ್ಟು ನೀರು ಬರ್ತಿದೆ ನೋಡಿ. ನಮಗೋಸ್ಕರ ಎಳ್ನೀರು ಅರೇಂಜ್ ಮಾಡ್ತಿದ್ದಾನೆ ಮನೋಜ. ಬಾಣ ಎಳ್ನೀರು ಕುಡಿ ಅಂತ. ಬನ್ನಿ ಎಳ್ನೀರು ಕುಡಿಯಲ್ಲ, ಚೆನ್ನಾಗಿರುತ್ತ ಮನೋಜ ಆ ಥರ ಎಳ್ನೀರು ಚಿಕ್ಕ ಚಿಕ್ಕದು. ಒಳ್ಳೆ ಟೇಸ್ಟ್ ಅಣ್ಣ. ಟೇಸ್ಟ್ ಅಂತ ಕೊಡ್ಲಾ ಕೊಡ್ಲಾ. ಥ್ಯಾಂಕ್ ಯು. ಸ್ಪ್ರೇನ್ ಮಾಡ. ಸಾಕ್ಬಿಡು ಟೋಟಲಾಗಿ. ಒಂದು ಎರಡು ಮೂರು ನಾಲ್ಕು ಐದನೇದು ಐದು ಸಾಕು. ನಿಜ ಸಾಕು, ನನಗೆ ಸಾಕು. ಹೊಟ್ಟೆ ತುಂಬಾ ಇತ್ತು. ಫ್ರೆಂಡ್ಸ್, ಏನು ಅಂತಂದ್ರೆ ನಮ್ಮ ಮನೋಜನ್ ಮನೆಗೆ ಬಂದಿದ್ದೀವಿ. ಇಲ್ಲಿ ಏನು ಸ್ಪೆಷಲ್ ಇದೆ ಅಂತ ಹೇಳಿದ್ರೆ, ಇವ್ರ ಅಣ್ಣ ಇದು ಮಣಿಕಂಠ ಅಂತ, ಇವನಿಗೊಂದು ಹಾಬಿ ಇದೆ. ಏನು ಅಂತೇಳಿ ಇವನು ಹೇಳಿ. ನಂದು ಪರಿಹಳ ಹಾಬಿ. ಪರಿಹಳ ಸಾಕಂದ್ರೆ ಸಾಕತ್ ಇಷ್ಟ, ಅದಕ್ಕೆ ಅದನ್ನೇ ಹಾಬಿ ಮಾಡ್ಕೊಂಡು ಅದನ್ನೇ ಸಾಕ್ತಾ ಇದ್ದೀನಿ. ಹಂಗೆ ಬನ್ನಿ ಪರಿಹಳ ನೋಡೋಣ. ಫಸ್ಟ್ ಎಲ್ಲ ತೋರಿಸ್ತೀನಿ. ತುಂಬಾ ಕ್ಯೂಟ್ ಆಗಿದೆ ಅಲ್ಲ ಇದು. ಪಾರಿವಾಳ ಸೂಪರ್ ಆಗಿದೆ ನೋಡಕ್ಕೆ. ಎಷ್ಟು ವರ್ಷದಿಂದ ಈ ಹಾಬಿ? ಒಂದ್ 3 ವರ್ಷ ಆಯ್ತು. ಮೂರು ವರ್ಷದಿಂದ ಹಾಬಿ ಇದೆ. ಯಾವ್ದೆಲ್ಲ ಲೈನ್ಸ್ ಇದೆ ಇಲ್ಲಿ? ನಮ್ದು ಮೇನ್ ಲೈನ್ಸ್ ಅಂದ್ರೆ ಮಕ್ಷಿ ಲೈನ್ಸ್ ಅಂತ. ಮಕ್ಷಿ ಯಾವ್ದು ಇದ್ರಲ್ಲಿ? ಇದ್ರಲ್ಲಿ ಇದು ಫ್ರೆಂಡ್ಸ್, ಇದು ಮಕ್ಷಿನ ಇದು. ಅಲ್ಲೇ ಒಂದ್ ದಸದ ಅಕ್ಕಿ ಇದು ಕಾಣ್ತಿದ್ಯಾ ನೋಡಿ ಫ್ರೆಂಡ್ಸ್. ಇದು ಮಕ್ಷಿನಾ? ಇದು ಮಕ್ಷಿನೆ, ಎಲ್ಲ ಮಕ್ಷಿನೇ ಇದ್ರಲ್ಲಿ ಇರೋದು. ಎಲ್ಲಿ ಓಡೋಗಲ್ಲ, ಎಲ್ಲಿ ಆರಿಸ್ತೀವಲ್ಲ. ಎಂಟೆಂಟ್ ಅವರ್ ಎಲ್ಲ ಆಡ್ತಾ ಇದೆ ಇವಾಗ. ಇವೆಲ್ಲ ಮಕ್ಷಿನೇ ಇದು. ಇವು ಮಕ್ಷಿನ, ಇದು ಗೇರ್ವಾ ಅಂತ. ಇದು ಗೇರ್ವಾ, ಇವು ಮಕ್ಷಿನೆ. ಇದಂತ ಇದು ಮಕ್ಷಿನೆ, ಇದು ಕೂಡ ಮಕ್ಷಿ ಅಲ್ವಾ? ಮಕ್ಷಿ ಅಂತೇಳಿ ಹೇಗೆ ಕಂಡು ಹಿಡಿಯೋದು? ಮಕ್ಷಿ ಅಂತ ಅಂದ್ರೆ ಅದು ಅದು ಒಂಥರ ಹೆಸರು ಅದು. ಓಕೆ, ಬ್ರ್ಯಾಂಡು ಈ ತರ ಮಚ್ಚೆ ಮಚ್ಚೆ ಇದ್ರೆ ಅದು ಮಕ್ಷಿ ಅಂತ. ಅದು ನೋಡಿ ಫ್ರೆಂಡ್ಸ್, ಈ ತರ ಕಾಣ್ತಿದ್ಯಾ ನೋಡಿ ಫ್ರೆಂಡ್ಸ್. ಇದು ಅದ್ರ ಅಮ್ಮ ಇದು. ಹೌದಾ? ಅದ್ರ ಅಮ್ಮ ಇದು. ಇದು ಸಬ್ಜಾ. ಇದು ಸಬ್ಜಾ. ಸಬ್ಜಾ ಹೆಣ್ಣು. ಹೆಣ್ಣು ಫಿಮೇಲ್ ಅಲ್ವಾ? ಫಿಮೇಲ್. ಏ ಕಂಡು ಹಿಡಿಯೋದು ಫಿಮೇಲ್ ಅಂತ? ಆ ಫಿಮೇಲ್ ಅಂದ್ರೆ ಒಂಥರ ತಲೆ ಸಣ್ಣಕ್ಕಿರುತ್ತೆ, ಗಾಬರಿ ಮಾಡಲ್ಲ. ಆಮೇಲೆ ಜಾಸ್ತಿ ನೋಡ್ರಿ ಈ ತರ ಗುಡ್ರಿಕೆ ಹೊಡಿಯಲ್ಲ, ಹಿಂಗೆ ಸೌಂಡ್ ಮಾಡಲ್ಲ, ಸೈಲೆಂಟ್ ಆಗಿರುತ್ತೆ. ಆದ್ರೆ ಹೆಣ್ಣು ಅಂತ ಗೊತ್ತಾಗುತ್ತೆ. ಗೇರ್ವಾ ನೋಡಿ ಫ್ರೆಂಡ್ಸ್. ಆಮೇಲೆ ಇದು ಗೇರ್ವಾ. ಇದು ಇದು ಗೇರ್ವಾ. ಗೇರ್ವಾ ಅಂತ ಎಲ್ಲ ಲಾಲ್ಚೀನಿ ಅಂತ ಕರೀತಾರೆ, ಆದ್ರೆ ಇದು ಗೇರ್ವಾ. ಇದು ಗೇರ್ವಾಗ ಬಂದಿರೋ ಪಟ್ಟ ಇದು ನೋಡಿ ಫ್ರೆಂಡ್ಸ್. ಇದು ಕಣ್ಣೆಲ್ಲ ತುಂಬಾ ರಿಂಗ್. ಎರಡಾಯ್ತು, ಎರಡು ಬ್ರೀಡ್ ಆಯ್ತು. ಒಂದೇದು ಯಾವ್ದು? ಮಕ್ಷಿ. ಮಕ್ಷಿ ಮತ್ತೆ ಸಬ್ಜಾ. ಸಬ್ಜಾ ಆಮೇಲೆ ಗೇರ್ವಾ. ಗೇರ್ವಾ. ಈಗ ಇನ್ನೊಂದ್ ತಳಿ ಇದೆ, ಯಾವ್ದು ಅಂತ ಹೇಳಿದ್ರೆ ಇದು ರೇಕ್ ದಾರ್. ಇದು ಇನ್ನ ಇದು ಪಟ್ಟನೇ. ಇದು ಇವಾಗ ಒಂದ್ ಐದನೇ ಕಳಿ ಆರನೇ ಕಳಿ ಬಿದ್ದಿದೆ ಫ್ರೆಂಡ್ಸ್. ಇದು ಅಂದ್ರೆ ಈ ಫೈಟರ್ ಜೆಟ್ ಎಲ್ಲ ನೋಡಿ ಹಿಂಗೆ ಫ್ಲಿಪ್ ಆಗುತ್ತಲ್ಲ ಆ ತರದಕ್ಕೆ ಪಲ್ಟಿ ಹೊಡೆಯುತ್ತೆ. ಇವೆಲ್ಲ ಪಲ್ಟಿನೇ. ಇವಾಗ ಈ ದಿನ ಇನ್ನ ಪಲ್ಟಿ ತಗೊಂಡಿಲ್ಲ, ಇವಾಗ ಪಲ್ಟಿ ತಗಂತ ಇದೆ. ಅಂದ್ರೆ ಪಲ್ಟಿ ಹೊಡೆದ್ರೆ ಏನ್ ಸ್ಪೆಷಾಲಿಟಿ? ಸ್ಪೆಷಾಲಿಟಿ ಅಂದ್ರೆ ಟೂರ್ನಮೆಂಟ್ ಮೇನ್ ಅದೆ. ಪಲ್ಟಿನೇ ಮೇನ್ ಮುಖ್ಯ ಟೂರ್ನಮೆಂಟಿಗೆ. ಟೂರ್ನಮೆಂಟಿಗೆ ಪಲ್ಟಿನೇ ಮೇನ್ ಮುಖ್ಯ. ಪಲ್ಟಿ ಹೊಡೆದ್ರೆ ಅದು ಆಟ, ಇಲ್ಲ ಅಂದ್ರೆ ಅದು ಅಷ್ಟೇ ಅದು ಇದು ಆಗುತ್ತಂತ. ಇದಕ್ಕೋಸ್ಕರ ಕಾಯ್ತಿದೆ. ಇದು ಸಿರಾಜ್. ಇದು
ಸಿರಾಜ್ ಅಂತಲ್ವಾ? ಸಿರಾಜ್ ಇದು ಚೆನ್ನಾಗಿದೆ. ಏನಿದು ಕಾಲಲ್ಲ ಇದು ಬೂಟ್ ಸುಮ್ನೆ ಅದಕ್ಕೆ ಶೋ ಅದು ಈ ಬ್ರೀಡೆ ಹಂಗಿದು ಬೂಟ್ ಕಾಲಲ್ಲೆಲ್ಲ ಬೂಟ್ ಬರುತ್ತೆ ಮೋಸ್ಟ್ಲಿ ಇದು ಏನ್ ತಳಿ ಎಲ್ಲ ಕಾಣ್ತದೆ ಹೊರಗಡೆ ತಳಿ ಇರಬೇಕು ಅದೇ ಹೊರಗಡೆ ತಳಿನೇ ನಾವು ನಮ್ಮ ಹುಡುಗ ಕ್ರಾಸ್ ಮಾಡಿದ್ದ ನಾನೇ ಅದ್ರ ಅಪ್ಪ ಅಮ್ಮ ಇಟ್ಕೊಂಡು ಬಂದು ಪ್ಯೂರ್ ತಾರಾಗಳಿಗೆ ಬಂದಿರೋದ್ ಪಟ್ಟ ಇದು ತೋರಿಸಿ ಕ್ಯಾಮರಾ ತೋರಿಸಿ ಪ್ಯೂರ್ ತಾರಾಗಳು ತಾರಾಗಳಿಗೆ ಬಂದಿರೋದು ಇದು ಅವ್ರ ಅಪ್ಪಗೆ ಬೂಟ್ ಇತ್ತು ಅವ್ರ ಅಮ್ಮಂಗೆ ಇರ್ಲಿಲ್ಲ ಹಂಗಾಗಿ ಸೊ ಒಂದಕ್ಕಷ್ಟೇ ಬೂಟ್ ಬಂತು ಜೊತೆ ಇದು ಗಂಡ್ ಪಟ್ಟ ನನ್ನ ಫ್ರೆಂಡ್ಸ್ ಡಬಲ್ ಐಸ್ ಇದು ಒಂದ್ ಸೈಡ್ ಬ್ಲ್ಯಾಕ್ ಮತ್ತೆ ನನ್ಸಲ್ಲಿ ರೆಡ್ ಇದು ಅವ್ರ ಜೊತೆ ಬ್ರೀಡ್ ಹೆಸರು ಏನಿದು ಇದು ಇವೆರಡು ಚೀನಿ ಚೀನಿ ಹಾ ಚೀನಿ ಚೀನಿ ಅರೆ ಅದಕ್ಕೆ ಸಿರಾಜ್ ಅಂತ ಕರೀತಾರೆ ಇದಕ್ಕೆ ಚೀನಿ ಅಂತ ಕರೀತಾರೆ ಈ ಪಾರಿವಾಳಗಳನ್ನ ನೋಡ್ತಾ ಇದ್ರೆ ಮನ್ಸೆಲ್ಲ ಒಂಥರ ಪಾರಿವಾಳ ತರನೇ ಬಿಳಬಿಳ ಆಗ್ತಿದೆ ಅಲ್ಲ ಇಷ್ಟೆಲ್ಲ ಹಾಬಿ ಇಟ್ಕೊಂಡು ಇದೆಲ್ಲ ಮೇಂಟೈನ್ ಮಾಡೋದು ಅಷ್ಟು ಈಸಿ ಅಲ್ಲ ತುಂಬಾನೇ ಎಕ್ಸ್ಪೆನ್ಸಿವ್ ಇರ್ಬೋದು ಯಾಕೆಂದ್ರೆ ಅದ್ರದ್ದು ಫುಡ್ ಇರ್ಬೋದು ಅದಕ್ಕೆ ಏನಾದ್ರು ಜ್ವರ ಶೀತ ಆ ತರ ಎಲ್ಲ ಬರ್ತಾ ಇರ್ತದೆ ಅದಕ್ಕೂ ಹೇಗೆ ಇದರ ಮೇಂಟೆನೆನ್ಸ್ ಎಲ್ಲ ಯಾವ ತರ ಪಳಗಿಸ್ತೀರಾ ಈಗ ಮೇನ್ ನಾವು ಪಳಗಿಸೋದಂದ್ರೆ ಮೇನ್ ಪಟ್ಟ ಮರಿಗಳಾದ್ರೆ ಇಲ್ಲೇ ಪಳಗಿ ಅಂತಿರ್ತವೆ ಬೇರೆ ಕಡೆಯಿಂದ ಅಕ್ಕಿ ಬಿಟ್ಟು ಅಂದ್ರೆ ನಾವು ಆಮೇಲೆ ರೆಕ್ಕೆ ಕಿಂಗ್ಬಿಡ್ತೀವಿ ರೆಕ್ಕೆಗಳು ಇವ್ ತಾಯಿ ರೆಕ್ಕೆ ಇವೆರಡು ಬಿಟ್ಬಿಟ್ಟು ಇವೆರಡು ಫಸ್ಟ್ ನಾವು ಎರಡು ಬಿಟ್ಬಿಟ್ಟು ಒಂದೆರಡು ಮೂರು ನಾಲ್ಕು ಐದು ಆ ರೆಕ್ಕೆ ಕಿತ್ಕೊಂಡ್ಬಿಡ್ತೀವಿ ರೆಕ್ಕೆ ಕಿತ್ಕೊಂಡ್ಬಿಟ್ಟು ಆಮೇಲೆ ಅದು ಬರಸ್ತಿ 45 ದಿನ ಬೇಕಾಗುತ್ತೆ ಅಷ್ಟೊತ್ತಿಗೆ ನಾವು ಅಷ್ಟೊತ್ತಿಗೆ ಕಳ ಆಗ್ಬಿಟ್ಟಿರುತ್ತದೆ ಅಂದ್ರೆ ನೀವು ಫಸ್ಟ್ ಬಂದು ಫೆದರ್ಸ್ ನ ಕಟ್ ಮಾಡ್ತೀರಾ ಫೆದರ್ಸ್ ನ ಕಟ್ ಮಾಡಾದ್ಮೇಲೆ ಆಮೇಲೆ ಅದು ಇಲ್ಲೇ ಇರುತ್ತೆ ಆಗ ಅದು ಇಲ್ಲೇ ಪಳಗೋಗಿರುತ್ತೆ ಅಷ್ಟೊತ್ತಿಗೆ 45 ಡೇಸ್ ಆದ್ಮೇಲೆ ಫೆದರ್ ವಾಪಸ್ ಬಂದಿರುತ್ತದೆ ಹಳೆ ಅಕ್ಕಿ ಅವ್ರ ಹತ್ರ ಇದ್ರೆ ಹೋಗ್ಬಿಡ್ತವೆ ಹಾಗೆ ಬರ್ಡ್ಸ್ ನ ಟೇಮ್ ಮಾಡೋದು ಆ ತರ ಅಂದ್ರೆ ಇದಕ್ಕೆ ಇಂಗ್ಲಿಷ್ ಅಲ್ಲಿ ಟೇಮ್ ಅಂತಾರೆ ಸೊ ಆ ಫೆದರ್ ನ ಕಟ್ ಮಾಡಾದ್ಮೇಲೆ ಅದು ಇಲ್ಲೇ ಇರುತ್ತಲ್ಲ ಇದೇ ಅದ್ರ ಮನೆ ಅಂತ ಹೇಳ್ಬಿಟ್ಟು ಅದು ಯೋಚನೆ ಮಾಡಿ ಇಲ್ಲೇ ಇರುತ್ತೆ ಮತ್ತೆ ಅದ್ರ ಜೊತೆ ಬೇಕಾದಷ್ಟು ಪಾರಿವಾಳಗಳು ಇರ್ತಾವಲ್ವ ಅವು ಬಿಟ್ಟು ಹೋಗಲ್ಲ ಒಂದ್ಸತಿ ಫೇರ್ ಆದ್ಮೇಲೆ ಅದು ಬಿಟ್ಟು ಹೋಗಲ್ಲ ಸರಿ ಅದನ್ನ ಯಾವ ತರ ಪ್ರಾಕ್ಟೀಸ್ ಮಾಡ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ ಏನದು ಇದು ಇದು ಉಡಾನ್ ಉಡಾನ್ ಅಂತ ಇದು ಉಡಾನ್ ಬಾಕ್ಸ್ ಉಡಾನ್ ಬಾಕ್ಸ್ ಛತ್ರಿ ಅಂತ ಇದೆ ಅದು ಮೇಲಿರೋದು ಛತ್ರಿ ಅಲ್ವಾ ಇದು ಏನು ಮುಖ್ಯ ಅಂದ್ರೆ ಅಕ್ಕಿಗಳು ಅಲ್ಲಿ ಟೂರ್ನಿಮೆಂಟ್ ಬಿಟ್ಟಾಗ ಎಲ್ಲ ಏನಪ್ಪ ಅಂದ್ರೆ ಎಲ್ಲೂ ಕುತ್ಕೊಂಡ್ಬಾರ್ದವು ಬಂದು ಇದ್ರ ಮೇಲೆ ಕುತ್ಕೊಂಡ್ರೆ ಮಾತ್ರ ಫಿನ್ಸಿಂಗ್ ಆಗಿದೆ ಅಂತ ಅರ್ಥ ಇದಕ್ಕೆ ಫಿನ್ಸಿಂಗ್ ಆಯ್ತು ಅಂತ ಅರ್ಥ ಓಕೆ ಇದು ಏನಪ್ಪ ಅಂದ್ರೆ ಈ ಬಾಕ್ಸ್ ಅಂದ್ರೆ ಇವಾಗ ನಾವು ಹೊಸ ಅಕ್ಕಿ ತಂದಿರ್ತೀವಿ ಛತ್ರಿ ಮೇಲೆ ಕಳ ಮಾಡ್ಬೇಕು ಅವಾಗ ಏನ್ ಮಾಡ್ತೀವಿ ಅಂದ್ರೆ ರೆಕ್ಕೆ ಬಂದಿರ್ತವೆ ರೆಕ್ಕೆ ಕೊಟ್ಟಿರ್ತೀವಿ 45 ದಿನ ರೆಕ್ಕೆಗಳು ಬರ್ತವೆ ಆಮೇಲೆ ರೆಕ್ಕೆ ಕೂಡ ನೀಟಾಗಿ ಕಟ್ಕೊಂಡ್ಬಿಡ್ತೀವಿ ಕಟ್ಕೊಂಡ್ಬಿಟ್ಟು ನಾವೇನ್ ಮಾಡ್ತೀವಿ ಈ ಬಾಕ್ಸ್ ಒಳಗೆ ಹಾಕೊಂತೀವಿ ಒಂದ್ ವಾರ ಫಸ್ಟ್ ಒಂದು ಒನ್ ಅವರ್ ಆಮೇಲೆ 2 ಅವರ್ 3 ಅವರ್ 4 ಅವರ್ 5 ಅವರ್ 6 ಅವರ್ 7 ಅವರ್ ಮಿನಿಮಮ್ ಅಂದ್ರೆ ಒಂದ್ 7 ಅವರ್ ಲಾಸ್ಟ್ ಮಾಡ್ತೀವಿ ಬಿಸ್ತತ್ ಇರುತ್ತೆ ಜಾಸ್ತಿ ಅವಕ್ಕೂ ಜಾಸ್ತಿ ಎಫೆಕ್ಟ್ ಹಾಕೋದ್ಬೇಡ ಅದಕ್ಕೆ ಆಮೇಲೆ ಇದು ಹಾಕೊಂತೀವಿ ಆಮೇಲೆ ಏನ್ ಮಾಡ್ತೀವಿ ಛತ್ರಿ ಮೇಲೆ ಹಾಕೊಂತೀವಿ ಒಂದ್ ವಾರ ಅದು ಹಂಗೆ ಲೈಟ್ ಹಿಂಗೆ ಒಣಗಿಸ್ಕೊಂಡ್ ಬರ್ತಾ ಇರ್ತೀವಿ ಒಣಗಿಸೋದಂದ್ರೆ 1 ಅವರ್ ಅದ್ ಛತ್ರಿ ಮೇಲೆ ಬಿಡೋದು ಅಂದ್ರೆ ಪಳಗಿಸೋದು ಪಳಗಿಸೋದು ಆಮೇಲೆ 2 ಅವರ್ 3 ಅವರ್ ಅದನ್ನ ಅಷ್ಟೇ ಒಂದ್ 5 ಅವರ್ ಲಾಸ್ಟ್ ಮಾಡ್ತೀವಿ ಆಮೇಲೆ ಏನ್ ಮಾಡ್ತೀವಪ್ಪ ಅಂದ್ರೆ ಹಿಂಗೆ ಆಕಾಶಕ್ಕೆ ಬಿಡ್ತೀವಿ ಸುಮ್ನೆ ಒಂದ್ ರೌಂಡ್ ಹೋಗಿ ಬರ್ತು ಬಂದ್ಬಿಟ್ಟು ಅಲ್ಲೇ ಕುತ್ಕೊಂಡತ್ತೆ ಆಮೇಲೆ ತಿರ್ಗಾ ಬಿಡ್ತೀವಿ ದಿನಕ್ಕೆ ಒಂದ್ 4-5 ಸಲ ಹೋಗಿ ಹೋಗಿ ಬಂದ್ ಕುತ್ಕೊಂಡತ್ತೆ ಆಮೇಲೆ ಏನ್ ಮಾಡ್ತೀವಿ ಹಂಗೆ ಡೈಲಿ ಬಿಡ್ಕೊಂಡ ಬರ್ತಾ ಇರೋದು ಆ ಟೈಮ್ ಮೀನ್ಸ್ ಯಾವತ್ ಕಡಿಮೆ ಮಾಡ್ತೋ ಅದ್ ಪಾಪ ರೆಸ್ಟಿ ಬಂದೈತೆ ಅಂತ ಅರ್ಥ ಓಕೆ ಓಕೆ ಅದ್ ರೆಸ್ಟಿ ಬಂದೈತೆ ಅಂದ್ರೆ ಅದಕ್ಕೆ ಅದ್ರದ್ದು ಡಿಮ್ಯಾಂಡ್ ಮುಗೀತು ಅಂತ ಆಮೇಲೆ ಏನ್ ಮಾಡ್ತೀವಿ ನಾವು ರೆಸ್ಟ್ ಕೊಡ್ತೀವಿ ಅದಕ್ಕೆ ಫಸ್ಟ್ ಈಗ ಒಂದಿನ ರೆಸ್ಟ್ ಕೊಡ್ತೀವಿ ಆಮೇಲೆ ತಿರ್ಗಾ ಈ ಉಡಾನ್ ಬಸ್ಗೆ ಹಾಕಂತೀವಿ ಒಂದಿನ ಹಾಕೊಂಡ್ಬಿಟ್ಟು ತಿರ್ಗಾ 3ನೇ ದಿನ ತಿರ್ಗಾ ಆಕಾಶಕ್ಕೆ ಬಿಡ್ತೀವಿ ರೆಸ್ಟ್ ಸಿಕ್ಕಿರುತ್ತಲ್ವ 2 ದಿನ ಅದಕ್ಕೆ ಬಿಡ್ತೀವಿ ಆಮೇಲೆ ಅದ್ರ ಟೈಮಿಂಗ್ಸ್ ಏನಾಯ್ತೋ 1 ಅವರ್ 2 ಅವರ್ ಹಿಂಗೆ ಹಿಂಗೆ ಟೈಮಿಂಗ್ಸ್ ಕೊಡ್ಕೊಂಡ ಬರುತ್ತಾವ ಅಂದ್ರೆ ತುಂಬಾ ಹೊತ್ತು ಮೇಲೆ ಆಕಾಶದಲ್ಲೇ ಹಾಕೊಂಡೇ ಇರುತ್ತೆ ಇಳಿಯಲ್ಲ ಅದನ್ನ ಆಮೇಲೆ ಟೂರ್ನಿಮೆಂಟ್ ಬಿಡು ಇಲ್ಲೇ ಕುತ್ಕೊಬೇಕು ಒಂಚೂರು ಆ ಕಡೆ ಈ ಕಡೆ ಕುತ್ಕೊಂಡ್ರು ಒಂದು 0 ಅಂತ ಯಾವ್ದು ತುಂಬಾ ಹೊತ್ತು ಫ್ಲೈ ಮಾಡುತ್ತೆ ಅದು ವಿನ್ನರ್ ಅದೇ ವಿನ್ನರ್ ಅದಕ್ಕೂ ಲೈನ್ಸ್ ಬರುತ್ತಲ್ವಾ ಅಂದ್ರೆ ಇದ್ರದ್ದೆಲ್ಲ ಪ್ರೈಸ್ ಏನಿರುತ್ತೆ ಮಾರ್ಕೆಟ್ ಅಲ್ಲಿ
ಮಾರ್ಕೆಟ್ ಅಲ್ಲಿ ಇದ್ರಲ್ಲ ಅದು ಹೆಂಗಿಂಗ್ ಅದ್ರ ಮೇಲೆ ಡಿಪೆಂಡ್, ಅದು ಎಷ್ಟು ಅವರ್ ಆರುತ್ತೆ ಅದ್ರ ಮೇಲೆ ಡಿಪೆಂಡ್. ಅಂದ್ರೆ ಹೈಯೆಸ್ಟ್ ಎಷ್ಟಕ್ಕೆ ಹೋಗುತ್ತೆ? ಆಡ್ತೀವಿ ಒಂದು 12 13 ಅಲ್ಲ 13 ರೇಟ್ ಪ್ರೈಸ್ ಒಂದ್ 1,000 ಒಂದ್ ಲಕ್ಷದವರೆಗೂ ಇದೆ. ಹೌದಾ? ಒಂದ್ ಲಕ್ಷ ಗಂಟೆ ಇದೆ. ಒಂದ್ ಲಕ್ಷ ಇದೆ, 5 ಲಕ್ಷ ಇದೆ, 1 crore ಇದೆ. ಅದೆಲ್ಲ ಹೇಳಕ್ಕಾಗಲ್ಲ, ಹೇಳಕ್ಕಾಗಲ್ಲ, ಹೇಳಕ್ಕಲ್ಲ. ಅವ್ ಅಕ್ಕಿಗಳ ಮೇಲೆ ಡಿಪೆಂಡ್ ಇದೆ. ಮೇಲ್ಗಡೆ ಕಾಣ್ತಿದ್ದೆ ಅದು ಬೇರೆ ಐತೆ, ಅಲ್ಲಿ ಆರಾಮ್ಸೆ ಆರ್ತವೆ. ಓ ಇವನ ಅರ್ಧ ಶಿಸ್ತಾಗ ಬಂದ್ ಕೂತ್ ಬಿಟ್ಟಪ್ಪ. ಅದಿನ್ನು ಟೇಮಿಂಗ್ ಅಲ್ಲಿ ಇದೆ ಅಲ್ಲ. ಅದು ಒಂದು 2 3 4 ಎಷ್ಟೊತ್ತ ಆರ್ದು ಇದು? ಅರ್ಧ ಗಂಟೆ ಆರದು. ಇನ್ನು ಇನ್ನು ಇನ್ನೊಂದ್ ಬರಕಿದೆಲ್ಲ. ಓ ಅಲ್ಲಿದೆ ನೋಡಿದ್ರಲ್ಲ ಫ್ರೆಂಡ್ಸ್, ಒಬ್ಬೊಬ್ಬರಿಗೆ ಒಂದೊಂದರ ಹಾಬಿ. ಹಾಗೆ ನಮ್ಮ ಮಣಿಕಂಠಗೆ ಇದೊಂದು ಹಾಬಿ. ನನಗಂತೂ ಈ ಪಾರಿವಾಳಗಳನ್ನ ನೋಡಿ ತುಂಬಾನೇ ಖುಷಿ ಆಯ್ತು. ಹಾಗೆ ನಿಮಗೂ ಈ ವಿಡಿಯೋ ನೋಡಿ ಪಾರಿವಾಳಗಳನ್ನ ನೋಡಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀವಿ. ನಿಮಗೆ ಆಲ್ ದಿ ಬೆಸ್ಟ್ ಹೇಳ್ತಾ, ನೀವು ಇನ್ನೂ ಪಾರಿವಾಳಗಳನ್ನ ಬೆಳಿಬೇಕು, ಇನ್ನೂ ಹೊಸ ಹೊಸ ತಳಿಗಳನ್ನ ಬ್ರೀಡ್ ಮಾಡಿ. ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್, ಹಾಗೆ ನಂದು ವ್ಯೂವರ್ಸ್ ಕಡೆಯಿಂದ ನಿಮಗೆ ಆಲ್ ದಿ ಬೆಸ್ಟ್. ಸರಿ ಗೆಳೆಯರೆ, ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಬೈ 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 ಬೈ.